my dear students, today in this class we are going to study about the economic zoology. In economic zoology we are going to study about the what is the meaning of pisciculture, the definition of aquaculture, pisciculture, and some inland and marine fisheries. Okay, so now before going to that, we'll get to know what is the definition of aquaculture. Aquaculture means it is a concern with the scientific methods of culturing of fishes, prawns, crabs, lobsters, etc. under the control condition. ಇಲ್ಲಿ aquaculture ಅಂದರೆ ಇದು ಒಂದು scientific method. ಏನನ್ನ ಇಲ್ಲಿ ಕಲ್ಚರ್ ಮಾಡ್ತೀವಿ ಅಂದರೆ ಓವರ್ಆಲ್ ಅಕ್ವಾ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ವಾಟರ್ ಕಲ್ಚರ್ ಅಂತ. ಆ ವಾಟರ್ ಕಲ್ಚರಲ್ಲಿ ನಾವು ಏನೇನು ಕಲ್ಚರ್ ಮಾಡ್ತಿದ್ದೀವಿ ಇಲ್ಲಿ ಅಂತಂದರೆ ಫಿಶಸ್ನ, ಪ್ರಾನ್ಸು, ಕ್ರ್ಯಾಬ್ಸು, ಲಾಬ್ಸ್ಟರ್ಸ್ ಎಕ್ಸೆಟ್ರಾ ಅಂಡರ್ ದ ಕಂಟ್ರೋಲ್ ಕಂಡೀಷನ್. ಕಂಟ್ರೋಲ್ ಕಂಡೀಷನ್ ಅಂದರೆ ಅದಕ್ಕೆ ಬೇಕಾದಂತಹ ಒಂದು ಟೆಂಪ್ರೇಚರಲ್ಲಿ ಮತ್ತು ಹ್ಯುಮಿಡಿಟಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಫಿಶಸ್ನ ಮತ್ತು ಪ್ರಾನ್ಸ್ನ, ಕ್ರಾಬ್ಸ್ನ, ಲೋಬ್ಸ್ಟರ್ಸ್ನ ಇಲ್ಲಿ ಏನು ಮಾಡ್ತಿದ್ದೀವಿ ನಾವು ಕಲ್ಚರ್ ಮಾಡ್ತಿದ್ದೀವಲ್ಲ, ಅದಕ್ಕೆ ನಾವಿಲ್ಲಿ ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಎ ನಂಬರ್ ಆಫ್ ಅಕ್ವಾ ಕಲ್ಚರ್ ಫಾರ್ಮ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಅಲಾಂಗ್ ದ ಈಸ್ಟ್ ಆ್ಯಂಡ್ ವೆಸ್ಟ್ ಕೋಸ್ಟ್ ಆಫ್ ಅವರ್ ಕಂಟ್ರಿ. ಅಂದರೆ ಇಂಡಿಯಾದಲ್ಲಿ ಈಸ್ಟ್ ಮತ್ತು ವೆಸ್ಟ್ ಕೋಸ್ಟ್ಗಳೇನಿದೆ ಅಲ್ಲಿ ಜಾಸ್ತಿ ನಾವು ಆಕ್ವಾ ಕಲ್ಚರ್ ಫಾರ್ಮಿಂಗ್ನ ನಾವು ಅಲ್ಲಿ ನೋಡ್ಬೋದು. ಓಕೆ, ಸೊ ನಾವು ವಿ ಮೂವ್ ಟು ದ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪಿಸಿಕಲ್ಚರ್. ಪಿಸಿ ಅಂದರೆ ಏನು? ಫಿಶ್ ಅಲ್ವಾ. ಇಲ್ಲಿ ಏನು ಮಾಡ್ತಿದ್ದೀವಿ ನಾವಿಲ್ಲಿ ಫಿಶ್ನ ಕಲ್ಚರ್ ಮಾಡ್ತಿದ್ದೀವಿ. ಇಲ್ಲಿ ಆಕ್ವಾ ಕಲ್ಚರಲ್ಲಿ ಫಿಶಸ್ಸು, ಪ್ರಾನ್ಸು, ಕ್ರಾಬ್ಸು, ಲಾಬ್ಸ್ಟರ್ಸ್ನ ಎಲ್ಲನೂ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ ಕಲ್ಚರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಪಿಸಿ ಕಲ್ಚರಲ್ಲಿ ಏನು ಮಾಡ್ತೀವಿ ಅಂದರೆ ಕೇವಲ ಫಿಶ್ನ ಕಲ್ಚರ್ ಮಾಡ್ತೀವಿ. ಓಕೆ, ಅದನ್ನು ನಾವು ಪಿಸಿ ಕಲ್ಚರ್ ಅಂತ ಕರಿತೀವಿ. ದ ಸೈಂಟಿಫಿಕ್ ಮೆಥಡ್ ಆಫ್ ಲಾರ್ಜ್ ಸ್ಕೇಲ್ ಕಲ್ಚರಿಂಗ್ ದ ಫಿಶಸ್ ಫಾರ್ ದ ಫುಡ್ ಈಸ್ ಕಾಲ್ಡ್ ಆಸ್ ಅ ಪಿಸಿ ಕಲ್ಚರ್ ಆರ್ ದ ಫಿಶ್ ಫಾರ್ಮಿಂಗ್. ಇದೊಂದು ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಲಾರ್ಜ್ ಸ್ಕೇಲಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಫಿಶಸ್ನ ಫುಡ್ಗೋಸ್ಕರ ಆಗಲಿ ಅಥವಾ ಬೇರೆ ಬೇರೆ ಪರ್ಪಸ್ಗಾಗಲಿ, ಅಂದರೆ ಫಿಶಸ್ಸಿಂದ ನಾವು ಆಯಿಲ್ನ ಪ್ರಿಪೇರ್ ಮಾಡ್ತೀವಿ, ಹಾಗೆಯೇ ಲೆದರ್ ಫಾರ್ಮಿಂಗಲ್ಲಿ ಅದರ ಚರ್ಮನ ಯೂಸ್ ಮಾಡ್ಕೋತೀವಿ, ಅದಕ್ಕೋಸ್ಕರ ನಾವು ಇಲ್ಲಿ ಫಿಶ್ನ ಕಲ್ಚರ್ ಮಾಡ್ತಿದ್ದೀವಲ್ವ. ಸೊ ಅದಕ್ಕೆ ನಾವು ಇದನ್ನು ಪಿಸಿ ಕಲ್ಚರ್ ಆರ್ ಫಿಶ್ ಫಾರ್ಮಿಂಗ್ ಅಂತ ಕರಿತೀವಿ. ಇಟ್ ಈಸ್ ಪಿಸಿ ಕಲ್ಚರ್, ಇಟ್ ಈಸ್ ಎ ಪಾರ್ಟ್ ಆಫ್ ದ ಅಕ್ವಾಕಲ್ಚರ್. ಪಿಸಿಕಲ್ಚರ್ನ ನಾವು ಒಂದು ಪಾರ್ಟ್ ಅಂತ ಕರಿಬೋದು. ಓಕೆನಾ? ಯಾಕಂದರೆ ಅಕ್ವಾಕಲ್ಚರಲ್ಲೂ ಫಿಶಸ್ನೆಲ್ಲನೂ ನಾವಿಲ್ಲಿ ಏನು ಮಾಡ್ತಿದ್ದೀವಿ, ಕಲ್ಚರ್ ಮಾಡ್ತಿದ್ದೀವಿ ಅದಕ್ಕೆ. ಓಕೆ, ಸೊ ಲೆಟ್ ಎಸ್ ಸಿ ದ ಮೇನ್ ಏಮ್ ಆಫ್ ದ ಫಿಶ್ ಫಾರ್ಮಿಂಗ್. ಸೊ ದ ಮೇನ್ ಏಮ್ ಆಫ್ ದ ಫಿಶ್ ಫಾರ್ಮಿಂಗ್ ಇಸ್ ಟು ಆಬ್ಟೈನ್ ದ ಮ್ಯಾಕ್ಸಿಮಮ್ ಈಲ್ಡ್ ಆಫ್ ದ ಫಿಶ್. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಫಿಶಸ್ನ ಈಲ್ಡ್ ಮಾಡ್ತಿದ್ದೀವಿ. ಆ್ಯಂಡ್ ಆಬ್ಟೈನ್ ಎ ಪ್ಯಾಲೆಟೇಬಲ್, ಪ್ಯಾಲೆಟೇಬಲ್ ಅಂದರೆ ಫ್ಲೇವರ್ ಟೇಸ್ಟಿ ಆಗಿರ್ತಕ್ಕಂಥ ಫಿಶ್ನ ಆಬ್ಟೈನ್ ಮಾಡ್ತಿದ್ವಿ. ಹಾಗೇನೇ ಇಲ್ಲಿ ಹೈ ನ್ಯೂಟ್ರಿಟಿವ್ ಫಿಶ್ ಫ್ಲೆಶ್, ಅಂದರೆ ನ್ಯೂಟ್ರಿಷನ್ನಿಂದ ಆಗಿರ್ತಕ್ಕಂಥ ಫಿಶ್ನ ಇಲ್ಲಿ ಫಿಶ್ ಫ್ಲೆಶ್ ಅಂದರೆ ಮಾಂಸ, ಫಿಶ್ನ ಮಾಂಸನ ಏನು ಮಾಡ್ತೀವಿ ಆಬ್ಟೈನ್ ಮಾಡುವಂಥದ್ದು ಏಮ್ ಆಗಿರುತ್ತೆ ಇಲ್ಲಿ ಪಿಸಿ ಕಲ್ಚರಲ್ಲಿ. ಆ್ಯಂಡ್ ಟು ಇನ್ಕ್ರೀಸ್ ದ ಬೈ ಪ್ರಾಡಕ್ಟ್ಸ್ ಆಫ್ ದ ಫಿಶ್ ಫಾರ್ಮ್ ಫಿಶಿಂಗ್ ಇಂಡಸ್ಟ್ರೀಸ್. ಸೊ ದ ಬೈ ಪ್ರಾಡಕ್ಟ್ಸ್ ಆಯಿಲ್ ಆಗಲಿ ಅಥವಾ ಲೆದರ್ ಫಾರ್ಮಿಂಗ್ ಆಗಲಿ, ಅದರಿಂದ ಟ್ಯಾಬ್ಲೆಟ್ಗಳೆಲ್ಲ ಮಾಡ್ತಾರೆ ಫಿಶ್ ಫಾರ್ಮಿಂಗ್ದು, ಟ್ಯಾಬ್ಲೆಟ್ ಫಿಶಿಂದ ಟ್ಯಾಬ್ಲೆಟ್ಸ್ ಎಲ್ಲ ಮಾಡ್ತಾರೆ, ಅದೆಲ್ಲ ಬೈ ಪ್ರಾಡಕ್ಟ್ಸ್ನ ಏನು ಮಾಡ್ತಾರೆ ಇಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ಪಿಸಿಕಲ್ಚರ್ನ ಮಾಡ್ತಾರೆ. ಓಕೆ, ನಾವು ನಿಮಗೇನಿದೆ ಅಂತಂದರೆ ಸಿಲೆಬಸ್ಸಲ್ಲಿ ಸಮ್ ಇನ್ಲ್ಯಾಂಡ್ ಮತ್ತು ಮೆರೈನ್ ಫಿಶರೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ಲ್ಯಾಂಡ್, ಸೊ ಇಲ್ಲಿ ಇನ್ಲ್ಯಾಂಡ್ ಫಿಶರೀಸ್ ಆರ್ ದ ಕಮರ್ಷಿಯಲ್ ಫಿಶಿಂಗ್ ಟೇಕಿಂಗ್ ಪ್ಲೇಸ್ ಇನ್ ದ ಫ್ರೆಶ್ ವಾಟರ್. ಇನ್ಲ್ಯಾಂಡ್ ಫಿಶರೀಸ್ ಅಂದರೆ ದ ಫಿಶರೀಸ್ ವಿಚ್ ಆರ್ ಯೂಸ್ ಫಾರ್ ದ ಕಮರ್ಷಿಯಲ್, ಅಂದರೆ ಕಮರ್ಷಿಯಲ್ ಅಂದರೆ ಮಾರಾಟಕ್ಕೆ ಮಾಡೋ ಫಿಶ್ನ ಮಾಡ್ತಾರಲ್ಲ ಅದಕ್ಕೆ, ದಟ್ ಈಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ದ ಫ್ರೆಶ್ ವಾಟರ್. ಫ್ರೆಶ್ ವಾಟರಲ್ಲಿ ಫಿಶಸ್ನ ನಾವು ರೇರಿಂಗ್ ಮಾಡ್ತೀವಲ್ಲ, ಅಂದರೆ ಕಲ್ಚರ್ ಮಾಡ್ತೀವಲ್ಲ, ಸೊ ಅದನ್ನು ಇನ್ಲ್ಯಾಂಡ್ ಫಿಶರೀಸ್ ಅಂತ ಕರಿತೀವಿ. ವೇರ್ ದ ಫಿಶ್ ಲಿವಿಂಗ್ ನ್ಯಾಚುರಲಿ ಇನ್ ದ ಬಾಡಿ ಆಫ್ ಎ ವಾಟರ್ ಹಾರ್ವೆಸ್ಟೆಡ್. ಇಲ್ಲಿ ನ್ಯಾಚುರಲ್ ಹ್ಯಾಬಿಟ್ಯಾಟ್, ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಅದೇ ವಾಟರ್ ಫಸ್ಟೇ ಅಲ್ಲಿ ಹಾರ್ವೆಸ್ಟ್ ಆಗಿರುತ್ತೆ, ಅಂದರೆ ಫಸ್ಟೇ ಅದನ್ನ ಪ್ರಿಸರ್ವ್ ಮಾಡಿರ್ತಾರೆ. ಅಂಥ ಜಾಗದಲ್ಲಿ ಫಿಶಸ್ನ ಏನು ಮಾಡ್ತಾರೆ ಅಲ್ಲಿ ರೇರಿಂಗ್ ಮಾಡ್ತಾರೆ, ಅಂದರೆ ಕಲ್ಚರ್ ಮಾಡ್ತಾರೆ. ಅಂದರೆ ಫ್ರೆಶ್ ವಾಟರಲ್ಲಿ ಫಿಶಸ್ನ ರೇರಿಂಗ್ ಮಾಡ್ತಾರಲ್ಲ, ವಾಟರ್ ಹಾರ್ವೆಸ್ಟ್ ಮಾಡಿ, ಸೊ ಅದಕ್ಕೆ ನಾವು ಇನ್ಲ್ಯಾಂಡ್ ಫಿಶರೀಸ್ ಅಂತ ಕರಿತೀವಿ. ದ ಅದರ್ ಟೈಪ್ ಆಫ್ ಇನ್ಲ್ಯಾಂಡ್ ಫಿಶರೀಸ್ ಈಸ್ ದ ಫಿಶ್ ಫಾರ್ಮ್ ವೇರ್ ಫಿಶ್ ರೈಸ್ಡ್ ಇನ್ ದ ಟ್ಯಾಂಕ್ಸ್ ಆರ್ ಪಾಂಡ್ಸ್ ಜನರಲಿ ಫಾರ್ ದ ಹ್ಯೂಮನ್ ಕನ್ಸಂಪ್ಷನ್. ಇಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇಲ್ಲಿ
ಹ್ಯೂಮನ್ ಕನ್ಸಂಪ್ಷನ್ಗೋಸ್ಕರ ಅಂದರೆ ತಮ್ಮ ಸ್ವಂತ ತಿನ್ನೋದಕ್ಕೆ ಯೂಸ್ ಮಾಡ್ತಾರಲ್ಲ ಫಿಶಸ್ನ, ಸೊ ಅದಕ್ಕೆ ಅಂಥ ಒಂದು ಫಿಶಸ್ನ ನಾವಿಲ್ಲಿ ಎಲ್ಲಿ ರೈಸ್ ಮಾಡ್ತೀವಂದರೆ ದಟ್ ಈಸ್ ಇನ್ ದ ಟ್ಯಾಂಕ್ಸ್ ಮತ್ತು ಪಾಂಡ್ಸಲ್ಲಿ. ಇಲ್ಲಿ ಇನ್ಲ್ಯಾಂಡ್ ಫಿಷರೀಸಲ್ಲಿ ಟೂ ಟೈಪ್ಸ್ ಥರ ಬರುತ್ತೆ. ಒಂದು ಕಮರ್ಷಿಯಲ್ ಪರ್ಪಸ್ಗೆ ವಾಟರ್ ಬಾಡಿ, ನ್ಯಾಚುರಲ್ ಆಗಿರ್ತಕ್ಕಂಥ ವಾಟರ್ ಬಾಡಿನ ಹಾರ್ವೆಸ್ಟ್ ಮಾಡಿ ಅಲ್ಲಿ ಫಿಶ್ನ ಕಲ್ಚರ್ ಮಾಡೋದು. ಇನ್ನೊಂದು ಯಾವುದಪ್ಪ ಅಂತಂದರೆ ಟ್ಯಾಂಕ್ಸ್ ಮತ್ತು ಪಾಂಡ್ಸಲ್ಲಿ ಜನರಲಿ ಹ್ಯೂಮನ್ ಕನ್ಸಂಪ್ಷನ್ಗೋಸ್ಕರ ಯೂಸ್ ಮಾಡೋದಕ್ಕೆ ನಾವು ಇನ್ಲ್ಯಾಂಡ್ ಫಿಷರೀಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಇನ್ಲ್ಯಾಂಡ್ ಫಿಷರೀಸ್ಗೆ ದೆರ್ ಆರ್ ಸಮ್ ಮೇಜರ್ ಎಕ್ಸಾಂಪಲ್ಸ್ ಆರ್ ದೇರ್. ಓಕೆ, ಸೊ ದಟ್ ಈಸ್ ಅ ಕಟ್ಲಾ ಕಟ್ಲಾ, ನೀವು ಕೇಳೇ ಇರ್ತೀರ ಕಟ್ಲಾ ಕಟ್ಲಾ ಫಿಶ್. ಓಕೆನಾ, ಸೊ ಇಲ್ಲಿ ಕಟ್ಲಾ ಕಟ್ಲಾ ಫಿಶ್ಶು ಯಾವ ಥರ ಇರುತ್ತಂದರೆ, ಸೊ ದ ಫಿಶ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಇಂಡಿಯಾ. ಈ ಒಂದು ಕಟ್ಲಾ ಕಟ್ಲಾ ಫಿಶ್ ಏನಿದೆ ಥ್ರೂ ಔಟ್ ಇಂಡಿಯಾ ಪ್ರೆಸೆಂಟ್ ಆಗಿರುತ್ತೆ. ಇಟ್ ಆ ಟೈಮ್ಸ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ಅಬೌಟ್ 180 ಸೆಂಟಿಮೀಟರ್. ಇದ್ರದ ಸೆಂಟಿಮೀಟರ್ ಲೆಂತ್ ಏನಿದೆ ಅದು 180 ಸೆಂಟಿಮೀಟರ್ ಇರುತ್ತೆ. ಬಟ್ ಇಟ್ ಈಸ್ ಸೂಟಬಲ್ ಫಾರ್ ಫುಡ್, ಇಟ್ ಈಸ್ ಓನ್ಲಿ ಸೂಟಬಲ್ ಫಾರ್ ಫುಡ್. ಇದನ್ನು ಇದರಿಂದ ಯಾವುದೇ ರೀತಿಯಾದಂಥ ಆಯಿಲ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ, ಯಾವುದೇ ರೀತಿಯಾದಂಥ ಲೆದರ್ ಆಗಲಿ, ಯಾವುದೇ ರೀತಿಯಾದಂತಹ ಬೇರೆ ಬೈ ಪ್ರಾಡಕ್ಟ್ಸ್ ಆಗಲಿ ಇದರಿಂದ ಬರೋದಿಲ್ಲ. ದಿಸ್ ಈಸ್ ಓನ್ಲಿ ಮೇಡ್ ಫಾರ್ ದ ಫಿಶ್ ಫುಡ್ ಪರ್ಪಸ್. ಓಕೆನಾ, ಅದನ್ನು ಫುಡ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಾರೆ. ವೆನ್ ಇಟ್ ಈಸ್ ನಾಟ್ ಮೋರ್ ದ್ಯಾನ್ 61 ಸೆಂಟಿಮೀಟರ್, ಅಂದರೆ 61 ಸೆಂಟಿಮೀಟರ್ಗಿಂತ ಜಾಸ್ತಿ ಹೋಗಲ್ಲ, ಕಡಿಮೆ ಇರಲ್ಲ, 180 ಸೆಂಟಿಮೀಟರ್ ಉದ್ದ ಇರುತ್ತೆ ಲೆಂತು. ಬಾಡಿ ಈಸ್ ಡೀಪ್ ಸ್ಟೌಟ್ ವಿತ್ ಎ ಬ್ರಾಡ್ ಸ್ನೌಟ್ ಆ್ಯಂಡ್ ಮೌತ್ ಈಸ್ ಲಾರ್ಜ್ ಪ್ರೊವೈಡೆಡ್ ವಿತ್ ಎ ಪ್ರಾಮಿನೆಂಟ್ ಲೋವರ್ ಲಿಪ್. ಬಾಡಿ ಯಾವ ಥರ ಇರುತ್ತೆ ಅಂದರೆ, ಸೊ ಡೀಪ್ ಆಗಿರುತ್ತೆ ಬಾಡಿ ಆ್ಯಂಡ್ ದ ಸ್ಟೌಟ್ ಅಂದರೆ ಇದ್ರ ಬಾಯಿ ಏನಿದೆ ಇದು ಬ್ರಾಡ್ ಆಗಿರುತ್ತೆ. ಮೌತ್ ಈಸ್ ಬ್ರಾಡ್ ಆ್ಯಂಡ್ ದ ಮೌತ್ ಈಸ್ ಲಾರ್ಜ್ ಪ್ರೊವೈಡೆಡ್ ವಿತ್ ಎ ಪ್ರಾಮಿನೆಂಟ್ ಲೋಯರ್ ಲಿಪ್. ಸೊ ಲೋಯರ್ ಲಿಪ್ ಏನಿದೆ ಇದು ದೊಡ್ಡದಾಗಿರುತ್ತೆ. ಆ್ಯಂಡ್ ದೆನ್ ದ ಕಲರ್ ಈಸ್ ಗ್ರೇಯಿಶ್ ಆನ್ ದ ಡಾರ್ಸಲ್ ಸೈಡ್ ವೈಲ್ ದ ಸಿಲ್ವರಿ ಆನ್ ದ ಲ್ಯಾಟ್ರಲ್ ಸೈಡ್. ಸೊ ಈ ಡಾರ್ಸಲ್ ಸೈಡ್ ಏನಿದೆ, ಸೊ ಡಾರ್ಸಲ್ ಸೈಡ್ ಯಾವ ಥರ ಕಲರ್ ಇರುತ್ತೆ ಅಂದರೆ ಗ್ರೇ ಕಲರ್ ಇದ್ದು, ಸೊ ಮತ್ತು ಇದ್ರ ಲ್ಯಾಟ್ರಲ್ ಸೈಡ್ ಏನಿದೆ ಸೊ ಅದೇನಾಗಿರುತ್ತೆ ಅಂದರೆ ಸಿಲ್ವರ್ ಕಲರಲ್ಲಿ ಇರುತ್ತೆ. ಫಿನ್ಸ್ ಆರ್ ಡಾರ್ಕ್ ಆ್ಯಂಡ್ ಸಮ್ಟೈಮ್ಸ್ ಬ್ಲ್ಯಾಕ್ ಆಲ್ಸೋ. ಸೊ ಇಲ್ಲಿ ಫಿನ್ಸ್ ಏನಿದೆ ಅದು ಡಾರ್ಕ್ ಕಲರಲ್ಲಿ ಇರುತ್ತೆ, ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಕಪ್ಪು ಕಲರ್ ಅಂದರೆ ಬ್ಲ್ಯಾಕ್ ಕಲರಲ್ಲೂ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸೊ ಈ ಫಿಶು ಥ್ರೂ ಔಟ್ ಇಂಡಿಯಾ ಪ್ರೆಸೆಂಟ್ ಆಗಿರುತ್ತೆ, 180 ಸೆಂಟಿಮೀಟರ್ ಇರುತ್ತೆ, ಬಾಡಿ ಡೀಪ್ ಆಗಿರುತ್ತೆ. ಓಕೆನಾ, ಆ್ಯಂಡ್ ದೆನ್ ಮೌತ್ ಬ್ರಾಡ್ ಆಗಿರುತ್ತೆ, ಲೋಯರ್ ಲಿಪ್ ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಡಾರ್ಸಲ್ ಸೈಡ್ ಈಸ್ ಗ್ರೇ ಕಲರ್ ಇರುತ್ತೆ, ಲ್ಯಾಟ್ರಲ್ ಸೈಡು ಸಿಲ್ವರ್ ಕಲರಲ್ಲಿ ಇರುತ್ತೆ, ಮತ್ತು ಇದ್ರ ಫಿನ್ಸ್ ಬಂದು ಯಾವ ಕಲರ್ ಇರುತ್ತೆ ಅಂದರೆ ಡಾರ್ಕ್ ಕಲರ್ ಅಥವಾ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಕಟ್ಲಾ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಫಿಶಸ್ ಆ್ಯಂಡ್ ಲಾರ್ಜೆಸ್ಟ್ ಕಾರ್ಪ್ ವಿಚ್ ಮೈಗ್ರೇಟ್ಸ್ ಟುವರ್ಡ್ಸ್ ಅ ರಿವರ್ ಇನ್ ಎ ಪ್ಲೇನ್ ರೀಜನ್ ಇನ್ ದ ಬ್ರೀಡಿಂಗ್ ಸೀಸನ್. ಅಂದರೆ ಕಟ್ಲಾ ಇದೆಯಲ್ಲ, ಇವನ್ ಅವರು ಬೇಗ ಬೆಳೆಯಂತಹ ಒಂದು ಫಿಶಸ್, ಬೇಗ ಆಪ್ಟೈನ್ ಬೇಗ ಪ್ರೊಡಕ್ಷನ್ ಮಾಡುತ್ತೆ ಇದು ಫಿಶಸ್ನ. ಓಕೆನಾ, ಆ್ಯಂಡ್ ದೆನ್ ಇಟ್ ಈಸ್ ಅ ಲಾರ್ಜೆಸ್ಟ್ ಕಾರ್ಪ್ ವಿಚ್ ಈಸ್ ಅ ಮೈಗ್ರೇಟ್ ಟುವರ್ಡ್ಸ್ ಅ ರಿವರ್ ಇನ್ ಎ ಪ್ಲೇನ್ ರೀಜನ್ಸ್. ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಮಾಡುತ್ತೆ, ರಿವರ್ಸಲ್ಲಿ ಮೈಗ್ರೇಟ್ ಮಾಡುತ್ತೆ. ಕಾರ್ಪ್ ಈಸ್ ನಥಿಂಗ್ ಬಟ್ ಅ ಫಿಶ್ ಅಂತ ಅರ್ಥ ಆಯಿತಾ. ಸೊ ವಿಚ್ ಮೈಗ್ರೇಟ್ಸ್ ಟುವರ್ಡ್ಸ್ ಅ ರಿವರ್ ಇನ್ ಎ ಪ್ಲೇನ್ ರೀಜನ್ಸ್ ಇನ್ ಎ ಬ್ರೀಡಿಂಗ್ ಸೀಸನ್. ಬ್ರೀಡಿಂಗ್ ಅಂತಂದರೆ ಮೊಟ್ಟೆ ಇಡೋ ಸಮಯದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೇರೆ ರಿವರ್ಗೆ ಏನು ಮಾಡುತ್ತೆ, ಇದು ಮೈಗ್ರೇಟ್ ಮಾಡುತ್ತೆ. ಅದು ಯಾವಾಗ ಮೈಗ್ರೇಟ್ ಮಾಡುತ್ತೆ ಅಂದರೆ ಫ್ರಮ್ ಜೂನ್ ಟು ದ ಆಗಸ್ಟ್, ಜೂನಿಂದ ಆಗಸ್ಟ್ವರೆಗೂ ಮೈಗ್ರೇಟ್ ಮಾಡುತ್ತೆ. ಆಫ್ಟರ್ 16 to 18 hours ಆಫ್ ಫರ್ಟಿಲೈಸೇಷನ್, ಇದು ಅದರ ಎಗ್ ಏನಿಟ್ಟಿರುತ್ತೋ ಅದು 16 ಮತ್ತು 18 hoursಲ್ಲಿ ಫರ್ಟಿಲೈಸೇಷನ್ ಆಗಿ ಲಾರ್ವೆ ಏನಾಗುತ್ತೆ, ಹ್ಯಾಚ್ ಆಗುತ್ತೆ. ಆ ಲಾರ್ವೆ ಮೊಟ್ಟೆ ಏನಿರುತ್ತೆ, ಲಾರ್ವೆ ಆಗಿ ಮತ್ತು ಅದು ಹ್ಯಾಚ್ ಅಂದರೆ ಒಡೆದೋಗಿ ವಿಚ್ ಆರ್ ಅಬೌಟ್ 4.4 to 5.3 mm ಇನ್ ದ ಲೆಂತ್. ಆ ಒಂದು ಲಾರ್ವೆ ಏನಿರುತ್ತೆ ಫಿಶಸ್ದು ಅದು ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂದರೆ 4.4 to 5.3 mm ಇನ್ ಲೆಂತಲ್ಲಿರುತ್ತೆ. ದ ಯಂಗ್ ಒನ್ಸ್ ಮೆಜರ್ಸ್ ಅಪ್ ಟು ದ 15 to 20 cm. ಸೊ ಚಿಕ್ಕದಾಗಿ ಆವಾಗ ತಾನೇ ಹ್ಯಾಚ್ ಆಗಿರ್ತಲ್ಲ ಫಿಶಸ್ಸು, ಅದು 4.4 ಇದ್ದರೆ ಯಂಗ್ ಒನ್ಸ್ ಸ್ವಲ್ಪ ದೊಡ್ಡ ಅದಕ್ಕಿಂತ ದೊಡ್ಡದಿರುತ್ತಲ್ಲ, ಅದು 15 to 20 cm ಲೆಂತಲ್ಲಿರುತ್ತೆ. ಆ್ಯಂಡ್ ಫೀಡ್ ಎಕ್ಸ್ಕ್ಲೂಸಿವ್ಲಿ ಆನ್ ವಾಟರ್ ಫ್ಲೀಸ್. ಸೊ ಇದು ಯಂಗ್ ಒನ್ಸು ಮತ್ತು ಲಾರ್ವೆ ಯಾವುದನ್ನ ಮೇಲೆ ಯಾವುದನ್ನು ಫೀಡ್ ಮಾಡುತ್ತೆ ಅಂದರೆ ಎಕ್ಸ್ಕ್ಲೂಸಿವ್ಲಿ ಆನ್ ದ ವಾಟರ್ ಫ್ಲೀಸ್. ಈ ವಾಟರ್ ಮೇಲೆ ಓಡಾಡ್ತಕ್ಕಂತಹ ಒಂದು ಚಿಕ್ಕ ಚಿಕ್ಕ ಕೀಟಗಳು ಇರುತ್ತಲ್ಲ, ಸೊ ಅದನ್ನು ಅದು ಫೀಡ್ ಮಾಡುತ್ತೆ. ದೀಸ್ ಕ್ಯಾನ್ ಗ್ರೋ ಅಪ್ ಟು 7.4 cm ಟು
ಟೆನ್ ಸೆಂಟಿಮೀಟರ್ ಪರ್ ಮಂತ್, ಅಂದರೆ ಒಂದು ಮಂತಲ್ಲಿ 7.5 ಸೆಂಟಿಮೀಟರಿಂದ 10 ಸೆಂಟಿಮೀಟರ್ವರೆಗೂ ಒಂದು ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿ ಲೆಂತಲ್ಲಿ ಬೆಳೀತಾ ಹೋಗುತ್ತೆ. 2 ಪೌಂಡ್ಸ್ ಪರ್ ಇಯರ್ ಇನ್ ವೇಟ್, ಅಂದರೆ ಒಂದು ಇಯರಲ್ಲಿ 2 ಕೆಜಿಯಷ್ಟು ಏನಾಗುತ್ತೆ ಅದು ಬೆಳೆಯುತ್ತೆ. ಕಟ್ಲಾ ಈಸ್ ವೆರಿ ಸ್ಟ್ರಾಂಗ್ ಫಿಶ್, ಕ್ಯಾನ್ ಜಂಪ್ ಓವರ್ ದ ಫಿಶಿಂಗ್ ನೆಟ್ ವೆನ್ ಕ್ಯಾಪ್ಚರ್ ಇನ್ಸೈಡ್ ದ ನೆಟ್. ಇದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಫಿಶು, ದಟ್ ಕ್ಯಾನ್ ಜಂಪ್ ಓವರ್ ಫಿಶಿಂಗ್ ನೆಟ್, ಅಂದರೆ ಫಿಶಿಂಗ್ ನೆಟ್ಟಿಂದನೇ ಅದು ಜಂಪ್ ಮಾಡಿ ಬೇರೆ ಕಡೆ ಕ್ಯಾಪ್ಚರ್ ಮಾಡಿರೋ ಜಾಗದಿಂದ ಬೇರೆ ಕಡೆ ಜಂಪ್ ಆಗಿ ಹೋಗುವಂಥ ಕೆಪಾಸಿಟಿ ಹೊಂದಿರುತ್ತೆ ಅಂತ. ಓಕೆನಾ? ಸೊ ನಾವು ಮೂತುದ ನೆಕ್ಸ್ಟ್ ಇನ್ಲ್ಯಾಂಡ್ ಫಿಷರೀಸ್, ದಟ್ ಈಸ್ ಅ ಲೇಬಿಯೋ ರೋಹಿತ, ಅದನ್ನು ನಾವು ರೋಹು ಫಿಶ್ ಅಂತಲೂ ಕೂಡ ಕರಿತೀವಿ.